ಕುದುರೆ ಬೇಡ, ಕುದುರೆ ಕುದುರೆಯನ್ನು ಕಟ್ಟಿದವ ಇದೆಯಲ್ಲ, ಹಾಗಾಗಿ ನಿನ್ನನ್ನು ಸರಿ ಗಮನಿಸುವುದು. ಏನು ಗಮನಿಸಿದ್ದು? ಯಾಕೆ ನಾನು ಹುಡುಕುವುದು? ನಿನ್ನ ಮುಖವನ್ನು ಗಮನಿಸುವಾಗ ನೀನು ಇನ್ನೂ ಪ್ರಬುದ್ಧನಾದ ಹಾಗೆ ಕಾಣಿಸುವುದಿಲ್ಲ, ಸರಿಯಾಗಿ ಮೀಸೆ ಇನ್ನೂ ಬೆಳೆದಿಲ್ಲ. ಪ್ರಬುದ್ಧತೆಯ ತುತ್ತ ತುದಿಯನ್ನು ಹೇರಿದ್ದ ನಿನಗೆ ಇತರರನ್ನು ಕಂಡಾಗ ಹಾಗೆ ಅನಿಸಿ. ಹಾಗಲ್ಲ, ನಿನ್ನ ಮಾತುಗಳನ್ನು ಕೇಳುವಾಗ, ನಿನ್ನದಾದಂತಹ ಜಾತಿಯನ್ನು ಗಮನಿಸುವಾಗ ನನಗೆ ಹಾಗೆ ಅನಿಸಿದ್ದು. ಹಾಗಾಗಿ ನನ್ನ ಬಾಯಿಯಿಂದ ಬರ್ತಾ ಇರುವಂತ ಉದ್ಗಾರ ಏನು ಗೊತ್ತುಂಟ? ಏನು? ನೀನು ಹುಡುಗ ಅಂತ. ಹುಡುಗ ಅಂದ್ರೆ ನಿನಗೆ ಪ್ರಾಯ ಆಗಿದ್ದಿರಬಹುದು, ಆದ್ರೆ ಹುಡುಗತನ ಬಿಟ್ಟಲಿಲ್ಲ. ಹೌದಪ್ಪ, ಕೆಲವರಿಗೆಲ್ಲ ಹಾಗಾಗುವುದುಂಟು. ಪ್ರಾಯ ಎಷ್ಟೇ ಆಗಿ ಹುಡುಗತನ ಬಿಡುವುದಿಲ್ಲ, ಹಾಗಾಗಿ ನಿನ್ನಲ್ಲಿ ಹುಡುಗತನ ಎಂದು ಕಾಣಿಸ್ತಾ ಉಂಟು. ಕೆಲವರಿಗೆಲ್ಲ ಹಾಗಾಗಿದೆ. ಚಂಚಲತೆ, ಮಾತಿನ ಮೂಲಕವಾಗಿ ಹೊರಹಾಕಲ್ಪಡುವಂತಹ ಭಾವಗಳು, ಇದೆಲ್ಲ ನಿನ್ನ ಹುಡುಗತನವನ್ನು ತೋರಿಸ್ತಾ ಉಂಟು. ಹೌದು, ಎಂತಹ ಪ್ರಬುದ್ಧ ಸಾಧನೆಯನ್ನು ಮಾಡಿದ್ರು ಕೆಲವೆಲ್ಲ ವ್ಯಕ್ತಿಗಳು, ಒಂದು ವರ್ಷ ಎರಡು ಹೆಣ್ಣು ಅಲ್ಲ ಗಂಡು ಅಲ್ಲ ಆತ ಕೂಗಿದೆ. ಅದಕ್ಕೆ ಹಿನ್ನೆಲೆ ಗೊತ್ತುಂಟ ನಿನಗೆ? ಗೊತ್ತು. ಹೌದಾ? ಅದರಿಂದ ಏನೆಲ್ಲ ಆಗಿದೆ ಅಂತ ಗೊತ್ತುಂಟಾ? ಅದಕ್ಕೆ ಹೇಳಿದ್ದು. ಹಾಗಿದ್ರೆ ಅದರ ಪರಿಣಾಮ ಏನಾಗಿದೆ, ಅದರ ಹಿನ್ನೆಲೆ ಏನು, ಎಲ್ಲವನ್ನು ತಿಳಿದು ಈ ರೀತಿಯಾಗಿ ಕುಂಕು ಮಾತಾಡ್ತೀಯಲ್ಲ, ಅದಕ್ಕೆ ಹುಡುಗ. ಹಾಗಾದ್ರೆ ಈ ಹುಡುಗುತನದಿಂದ ಏನು ಪರಿಣಾಮ ಆದೀತು ಎನ್ನುವ ಹಾಗೆ ನಿನ್ನ ಭಾವ? ಆದ್ರೆ ಹುಡುಗುತನ ಇರಬೇಕು. ನಿನ್ನ ಹುಡುಗುತನ, ನಿನ್ನದಾದಂತಹ ಉತ್ಸಾಹ ನನಗೆ ಅತ್ಯಂತ ಸಂತೋಷವನ್ನು ಕೊಟ್ಟಿದೆ. ಪರಮೇಶ್ವರನಿಗೂ ಕೂಡ ಸುಧರ್ಮ ಎನ್ನುವಂತ ಹೆಸರು ಉಂಟಂತೆ. ಅದಕ್ಕೆ ಅನ್ವರ್ಥವಾಗಿ ನೀನು ಈ ಹೊತ್ತಿಗೆ ಮಾಡುತ್ತೇನೆ ಅಂತ ಹೊರಟ್ರೆ ಅಪಘಾತಕ್ಕೆ ಅವಸರವೇ ಕಾರಣ ಆದೀತು. ಹಾಗಾದ್ದರಿಂದ ನಾನು ಬಹಳಷ್ಟು ಹುಡುಗರನ್ನು ನೋಡಿದ್ದೆ, ಆದ್ರೆ ಅಂತಹ ಮತ್ತೆ ನಮ್ಮ ಪಡೆಯಲ್ಲಿ ಬಹಳಷ್ಟು ಹುಡುಗರಿದ್ದಾರೆ, ಅವರನ್ನೆಲ್ಲ ನೀನು ಮೀರಿಸುವಂತಹ ಶಕ್ತಿ ಪ್ರದರ್ಶನವನ್ನ ಈ ತರಕ್ಕೆ ಮಾಡಿಕೊಂಡಿದ್ದಿ, ಕಾಪಿಟ್ಟುಕೊಂಡು ಬಂದಿದ್ದಿ, ಸಂತೋಷಗೊಂಡಿದ್ದೇನೆ. ಆದ್ರೆ ಎಲ್ಲ ನಿನ್ನ ಹುಡುಗತನದ ಮಾತು ಉಂಟಲ್ಲ, ಬೆಳಗುತನದ ಮಾತು, ಅದು ಈ ಅರ್ಜುನ ಎದುರು ಬೇಡ. ಅಂತಹ ಹುಡುಗರನ್ನೆಲ್ಲ ನಿನ್ನ ಪಾಳೆಯದಲ್ಲಿ ಸೇರಿಸಿಕೊಂಡದ್ದು ಯಾಕೆ? ನಿನ್ನಂತವ್ರು ಸಿಗುತ್ತಾರೆ, ನಿನ್ನಂತವ್ರು ಸಿಗುತ್ತಾರೆ, ಸಿಕ್ಕಾಗ ಸಿಕ್ಕಾಗ ಸೋಲುಣ್ಣು ಬೇಕು. ಓದು ಬಿಡ, ಅದು ಅದನ್ನು ಮತ್ತೆ ನಾವು ಎಯಿಸಿಕೊಳ್ಳಿಕ್ಕೆ ಆಗ್ತದೆ. ಅವರಿಗೆ ಅನುಭವ ಬೇಕೋ ಬೇಡವೋ, ಕೆಲವರಿಗೆ ಇಲ್ಲದಿದ್ರೆ ಏನಾಗ್ತದೆ, ತನ್ನ ಮನೆಯೊಳಗೆ ತಾನು ಶ್ರೇಷ್ಠ ಅಂತ ಆಗುತ್ತೆ. ಹೊರಗೆ ತಿರುಗಾಟಕ್ಕೆ ಕರ್ಕೊಂಡು ಹೋಗುವ ಆವಾಗ ಓ ನಮ್ಮನ್ನು ಮೀರಿಸಿದ್ದು ಉಂಟು ಈ ಪ್ರಪಂಚದಲ್ಲಿ ಸ್ವಲ್ಪ ಅನುಭವ ಬಂದ್ರೆ ಆವಾಗ ತನ್ನಷ್ಟಕ್ಕೆ ಬೆಳೆಯುತ್ತಾರೆ. ಆಯ್ತಲ್ಲ, ಹಾಗಾಗಿ ನಿನ್ನನ್ನು ಅವರು ನೋಡಿದ್ದಾರೆ, ಒಳ್ಳೆಯದು. ಆದ್ರೆ ಅರ್ಜುನನಿಗೆ ಬೇಡ, ನಿನ್ನ ಬೆಡಗಿನ ಮಾತುಗಳನ್ನು ಕಟ್ಟಿಡು. ಆದ್ರೆ ಅದನ್ನು ಕಟ್ಟಿಟ್ರೆ ಬಿಡಬೇಕಾದದ್ದು ಒಂದು ಅಂದ್ರೆ ಈಗ ನಾನು ಬಿಡಬೇಕಾದನ್ನು ಕಟ್ಟಿದ್ದೆ. ಅದೇ ಎಂತ ಏನು ಅಂತಂದ್ರೆ, ನಿನ್ನ ಪ್ರಾಯದ ಹುಡುಗರಿಗೆ ಯಾವುದನ್ನು ಕಟ್ಟಬೇಕು ಯಾವುದನ್ನು ಬಿಡಬೇಕು ಅಂತ ಗೊತ್ತಿಲ್ಲ. ನೀನು ಬಿಡಬೇಕಾದನ್ನು ಕಟ್ಟಿದ್ದೆ, ಕಟ್ಟಬೇಕಾದನ್ನು ಬಿಡ್ತಾ ಇದ್ದೆ. ಹಾಗಾದ್ದರಿಂದ ನಮ್ಮಂತದ್ದು ನಿನ್ನಲ್ಲಿ ಉಂಟಲ್ಲ, ನೀನು ಕಟ್ಟಿ ಹಾಕಿದ್ದು ಮಖದ ಹಯ, ಆ ಹಯವನ್ನ ಬಿಡು. ಅದರ ಜೊತೆಗೆ ಮತ್ತೆ ಈ ತನಕ ನೀನು ಶಕ್ತಿ ಪ್ರದರ್ಶನ ಮಾಡಿದ್ದೆಲ್ಲ ಮನಸಾರೆ ಮೆಚ್ಚಿದ್ದೆ. ನಿನಗೆ ಯಾವ ಪ್ರಮಾಣ ಪತ್ರ ಬೇಕು, ಯಾವ ಪ್ರಶಸ್ತಿ ಬೇಕು, ನಾನು ಕೊಡಿಸ್ತೇನೆ. ಹಾಗಾಗಿ